ಸರ್, ಈಗ ನಿಮ್ಮ ಮುಂದಿನ ಶಾಸಕರು ಯಾರಾಗಬೇಕು ಅಂತ ಬಯಸ್ತಿದ್ದೀರ ಸರ್? ವಿ ಸೋಮಣ್ಣ ಅವರು ಆಗಬೇಕು. ಆದರೆ ಅವರು ತುಂಬ ಹಳೆಯ ರಾಜಕಾರಣಿ, ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತೀನಿ. ಏನು ಉದ್ದೇಶಕ್ಕೆ ಗೊತ್ತಾ? ಮೋದಿ ಅವರ ಸಾಧನೆ ಹಲವಾರು ಇದೆ, ಬಡವರಿಗೆ ತಲುಪ್ತಾ ಇದೆ. ಅದು ಯಾವ ರೀತಿ ಅಂತಂದರೆ, ಕಿಸಾನ್ ಸಮ್ಮಾನ್ ಯೋಜನೆ, ಕುಟಿರಾಜು, ಇದು ಬೆಳಕು ಜ್ಯೋತಿ, ಎಲ್ಲ ಪ್ರತಿಯೊಂದು ಮನೇಲೂ ಬೆಳಕಿರಬೇಕು ಅಂದ್ಬಿಟ್ಟು ಬೆಳಕು ಜ್ಯೋತಿ ಕೊಡ್ಸವ್ರೆ, ಆಮೇಲೆ ಫ್ರೀ ಗ್ಯಾಸ್ ಕೊಟ್ಟವ್ರೆ, ಕೇಂದ್ರ ಸರ್ಕಾರ ಅನ್ನಭಾಗ್ಯ ಯೋಜನೆ ನೀಡಿದೆ, ಸುಮಾರು ಹಲವಾರು ಯೋಜನೆಗಳನ್ನ ಕೇಂದ್ರ ಸರ್ಕಾರ ಮೋದಿಜಿಯವರು ಮಾಡಿದ್ದಾರೆ. ಆದ್ದರಿಂದ ಈ ವರ್ಣಾ ಕ್ಷೇತ್ರದಲ್ಲಿ ವಿ ಸೋಮಣ್ಣ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಭರವಸೆ ನನಗಿದೆ. ಈಗ ಹೇಳಿದ್ರಲ್ಲ ಗ್ಯಾಸ್, ಈಗ ನಿಮ್ಮೂರಲ್ಲೇ ಯಾರಿಗಾದರೂ ಕೇಳಿದ್ರೆ ಅವರೇ ಹೇಳ್ತಾರೆ ಗ್ಯಾಸ್ ರೇಟ್ ಎಷ್ಟಾಗಿದೆ. ಒಂದು ನಿಮಿಷ, ಗ್ಯಾಸ್ ರೇಟ್ ಎಷ್ಟಾಗಿದೆ ಅಂತ ನೀವು ಕಿಸಾನ್ ಸಮ್ಮಾನದ್ದು ಹೇಳಿದ್ವಿ. ನಾವು ರೈತರ ಹತ್ರ ಮಾತಾಡಿದಾಗ ರೈತರು ಹೇಳಿದ್ರು 2,000 ರೂಪಾಯಿ ಹಿಂಗೆ ತಗೊಂಡ್ರು, 6,000 ರೂಪಾಯಿ ಅಂತ ಕಿತ್ಕೊಂಡ್ರು. ರಸಗೊಬ್ಬರ ರೇಟು 1,150 ರೂಪಾಯಿ ಮೇಲೆ, 1,500 ರೂಪಾಯಿ ಮೇಲೆ ಆಗಿದೆ. ಹೇಳಿ ಹೇಳಿ. ಇಲ್ಲ ಸಬ್ಸಿಡಿ ಇಲ್ಲ. ರಸಗೊಬ್ಬರ ಮತ್ತು ಗ್ಯಾಸ್ ಸಬ್ಸಿಡಿ ಕಮ್ಮಿ ಆಗಿದೆಯಾ? ಇನ್ನೊಂದು ಭಾಗ್ಯನು ಕುಟೀರ ಜ್ಯೋತಿಗಿಂತ ಮುಂಚೆ ಭಾಗ್ಯ ಜ್ಯೋತಿ ಬಂದು 25 ವರ್ಷ ಆಗಿದೆ ಇಡೀ. ಅದಕ್ಕೆ ಒಂದ್ ನಿಮಿಷ, ಮೋದಿ ಬರೋಕ್ಕಿಂತ 1 ವರ್ಷ ಮುಂಚೆ ಅನ್ನಭಾಗ್ಯ ಯೋಜನೆಯನ್ನು ತಂದಿದ್ದು ಸಿದ್ದರಾಮಯ್ಯ 2013. 2014 ಮೋದಿ ಪ್ರಧಾನಿ ಆಗಿದ್ದು. ಆದರೆ ಅನ್ನಭಾಗ್ಯ ಯೋಜನೆ ಕೊಡ್ತಿರೋದು ಕೇಂದ್ರ ಸರ್ಕಾರ ಅಂತೀರಾ? ಅನ್ನಭಾಗ್ಯ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ. 30 ರೂಪಾಯಿಗೆ ಅಕ್ಕಿ ತಗೊಂಡು ಅವರು ಫ್ರೀಯಾಗಿ ಅಕ್ಕಿ ಕೊಡ್ತಾ ಇದ್ದಾರೆ. 2013 ಯಾವ ಸರ್ಕಾರ ಕೇಂದ್ರದಲ್ಲಿ ಇತ್ತು? ಮೋದಿ ಅವರು ಇದ್ರ, ಮೋದಿ ಅವರು ಇದ್ರು ಅಷ್ಟೇ, ಇಲ್ದಿರೋ ಅಷ್ಟೇ. ಹೇಳೋದು ಕೇಳಿ, ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಇವತ್ತು ಮೋದಿಜಿ ಅವ್ರು ಕೊಡ್ತಾ ಇದ್ದಾರೆ. ಅದು ಕೇಂದ್ರ ಸರ್ಕಾರ ಅನ್ಬೇಕು, ಯಾಕಂದ್ರೆ ಅವತ್ತು ಮನಮೋಹನ್ ಸಿಂಗ್ ಇದ್ದಿದ್ದು 2013. ಹೇಳೋದು ಗಂಟು ಕೇಳಿ. ಒಂದ್ ನಿಮಿಷ, ಈಗ ನೀವು 2013 ಸಿದ್ದರಾಮಯ್ಯ ಅವರು ಫಸ್ಟ್ ಕ್ಯಾಬಿನೆಟ್ ಮೀಟ್ ಅಲ್ಲಿ ಅನ್ನ ಬಗ್ಗೆ ತಂದಿದ್ದು ಫಸ್ಟ್ನೇ ದಿನ ಹೇಳ್ತೀರಿ ಕೇಳ್ರಿ. ಕೇಂದ್ರ ಸರ್ಕಾರ ಒಂದ್ ನಿಮಿಷ 30 ರೂಪಾಯಿ ಕೊಟ್ಟು ಇವರು 3 ರೂಪಾಯಿ ಹಾಕಂದು ರಾಜ್ಯ ಸರ್ಕಾರದವರು ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಒಂದ್ ನಿಮಿಷ ಆಯ್ತು. 2013 ಮೋದಿ ಇದ್ರೆ ಯಾರಿದ್ರು ಪ್ರಧಾನಿ? ಹೇಳದ್ ಕೇಳ್ರಿ. ಮೋದಿ ಕೊಟ್ಟಿದ್ದು ಅಂತ ನೀವ್ ಹೇಳಿದ್ದು? ಮೋದಿ ಕೊಟ್ಟಿರೋದು. ಮೋದಿ 2013 ಇದ್ರ? 2014 ಸ್ಟಾರ್ಟ್ ಆಗಿರೋದು. 13 ಅನ್ನಭಾಗ್ಯ ಯೋಜನೆ ಜಾರಿಗೆ ಬಂದಿದ್ದು 13. ಅಲ್ಲಿ ಕೇಂದ್ರ ಸರ್ಕಾರ ಯಾವ್ದಿತ್ತು? ಯಾವ್ದಿತ್ತು ಅಂತಂದ್ರೆ ಅವರು ಏನ್ ಕೊಡ್ತಾ ಇದ್ರು? ಆಯ್ತು, ಫ್ರೀ ಕೊಡ್ತಾ ಇದ್ರ? ಇಲ್ಲ, ಅದು ಎಸ್ ಎಂ ಕೃಷ್ಣ ಅವ್ರು ಪೀಡಲ್ ಮಾಡಿದ್ದು. ಅದು ಅದು ಎಸ್ ಎಂ ಸರ್ಕಾರ ಕೊಡ್ತು ಅಂತ ಒಪ್ಕೋಬೇಕು. ಮೋದಿ ಅಲ್ಲ, ಮೋದಿ 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 ಇದ್ರೆ ಮೋದಿ ಇದ್ರೆ ನೀವು ಮೋದಿ ಕೊಟ್ಟಿರೋದು. ಒಂದ್ ನಿಮಿಷ ಆಯ್ತು, ನಿಮ್ಮ ಉತ್ತರಕ್ಕೆ ಬರೋಣ. ಈಗ 2013 ಮೋದಿಯವರೇ ಕೊಟ್ಟರು ಅಂತ ನೀವು ಹೇಳಿದ ಪ್ರಕಾರ ಇರಲಿ, ಅಂದರೆ ಮೋದಿಯವರು ಗುಜರಾತ್ನಿಂದ ಕರ್ನಾಟಕಕ್ಕೆ ಅಕ್ಕಿ ಸಪ್ಲೈ ಮಾಡ್ತಾ ಇದ್ರ ನಿಮ್ಮ ಪ್ರಕಾರ? ಕೇಂದ್ರ ಸರ್ಕಾರದಿಂದ ಮಾಡ್ತಿದ್ದೆ. ಕೇಂದ್ರದಲ್ಲಿ ಇರಲಿಲ್ಲ ಅವಾಗ. ಇನ್ನು ಮುಖ್ಯಮಂತ್ರಿ ಆಗಿದ್ರು ಅವರು 13. 2013 ಮುಖ್ಯಮಂತ್ರಿನೇ ಆಗಿದ್ದು. ಅವರಾದ ಮೇಲೆ 30 ರೂಪಾಯಿಗೆ ಅಕ್ಕಿ ತಗೊಂಡು ಫ್ರೀಯಾಗಿ ಅಕ್ಕಿ ಕೊಟ್ಟವ್ರ? ಅದು ಕೇಂದ್ರ ಸರ್ಕಾರ ಅನ್ಬೇಕು. ಮೋದಿ ಅಲ್ಲ, ಮೋದಿ ಕೇಂದ್ರ ಸರ್ಕಾರ. ಮೋದಿ ಅವರೇ ಕೊಡ್ಸಿರೋದು. ಮೋದಿ ಇದ್ರ? ಮೋದಿನೇ ಕೊಡ್ಸಿರೋದು. ಮೋದಿ ಪ್ರಧಾನಿ ಆಗಿದ್ರ? ಪ್ರಧಾನಿ ಆದ್ಮೇಲೆ ಮೋದಿ. ಇವರು 2014 ಮೋದಿ ಪ್ರಧಾನಿ ಆಗಿದ್ದು. ಏಳನ್ ಗಂಟೆ ಕೇಳಿ. ಯಾವುದು ಎಸ್ ಎಂ ಕೃಷ್ಣ ಫ್ರೀ 3 ರೂಪಾಯಿ ಅಕ್ಕಿ ಮಾಡಿದ್ದು? ಎಸ್ ಎಂ ಕೃಷ್ಣ 3 ರೂಪಾಯಿ ಅಕ್ಕಿ ಕೊಟ್ಟದ್ದು ಎಸ್ ಎಂ ಕೃಷ್ಣ. ಮೋದಿ ಅವ್ರದ್ದು ಪ್ರತಿಯೊಂದು ಬಡವರಿಗೆ ತಲುಪಿದೆ. ಪ್ರತಿಯೊಬ್ಬರು ಬಡವ್ರಿಗೆ ತಲುಪಬೇಕಾದ್ರೆ ಮೋದಿನೇ ಕಾರಣ. ಸಿಂಪಲ್. ಇದೆ 4 ಬೀದಿಲಿ ಬುದ್ಧ ಮಾರ್ಗದಲ್ಲಿ ಹೋಗಿ ಬಂದಿದ್ದೀನಿ, ಜ್ಯೋತಿಬಾ ಫುಲೆ ಮಾರ್ಗದಲ್ಲಿ ಹೋಗಿ ಬಂದಿದ್ದೀನಿ. ಎಲ್ಲರೂ ನಿಮ್ಗೆ ವಿರುದ್ಧವಾಗಿ ಮಾತಾಡಿದ್ರೆ ನೀವು ಒಬ್ಬರು ಮಾತ್ರ ಮಾತಾಡ್ತೀವಿ. 2,000 ಆಗ್ಲ. 7 ಗಂಟೆ ಕೇಳಿ. ಅದು ಷೇರು ಮಾರುಕಟ್ಟೆ ಹೆಂಗಿರುತ್ತೆ? ಅದರ ಮಾರ್ಕೆಟ್ಗೆ ನಿಮಿಷ ಆಯ್ತು. ಈಗ ಫೈನಲ್ ಕ್ವಶನ್ ಬರೋಣ. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನ್ತಿ ಈಗ ಕಳೆದ ಸಲ ಅಚ್ಚೆ ದಿನ ಅಂತ ಇದ್ದಾಗ 2014 ಮುಂಚೆ 400 ರೂಪಾಯಿ ಇತ್ತು, ಈಗ 1,150 ರೂಪಾಯಿ ಆಗಿದೆ ಗ್ಯಾಸ್ ರೇಟ್. ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವರು ಫ್ರೀ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ನಿಮ್ಮ ಮೋದಿಯವರ ಕಾರಣದಿಂದ ಅಂತೇಳಿ ಯಾವತ್ತಾದ್ರೂ ಹೇಳಿದ್ರೆ? ಇಲ್ಲ, ಗ್ಯಾಸ್ ರೇಟ್ 10,000 ಆದ್ರೂ ಪರವಾಗಿಲ್ಲ, ನಾನು ಮೋದಿನ ಬೆಂಬಲ ಹೇಳಿದ್ರೆ ಕೇಳಿ. ಅಲ್ಲ, ಕೇಳಿದ್ದು ದೇಶನ ಉದ್ಧಾರ ಮಾಡೋದಕ್ಕೆ ಮೋದಿಜಿ ಎಲ್ಲ ಫ್ರೀ ಭಾಗ್ಯಗಳು ಕೊಟ್ಟುಬಿಟ್ಟು ಎಲ್ಲ ಸೋಂಬೇರಿಗಳಾಗ್ತಾ ಇದಾರೆ. ಅನ್ನಭಾಗ್ಯ ಸೋಂಬೇರಿ ಅಂತ. ಅನ್ನಭಾಗ್ಯ ಸೋಂಬೇರಿ ಕೊಡೋದೇ ಬೇಕಾಗಿಲ್ಲ. ಬೇಡ ಅಂತ ಗ್ಯಾಸ್, ಫ್ರೀ ಗ್ಯಾಸ್, ಫ್ರೀ ಗ್ಯಾಸ್ ಬೇಕಾಗಿಲ್ಲ. ರಸಗೊಬ್ಬರ ಸಬ್ಸಿಡಿ, ರಸಗೊಬ್ಬರ ಸಬ್ಸಿಡಿ ಅದೆಲ್ಲ ಸರ್ಕಾರ ಅವ್ರ ಮಕ್ಕಳಿಗೆ ಎಜುಕೇಶನ್ ಎಲ್ಲ ಕೊಡ್ತಾ ಇದಾರೆ ಮೋದಿಜಿ ಅವರು. ಅಲ್ಲಿಗೆ ಪ್ರೋತ್ಸಾಹ ಧನ ಪ್ರತಿಯೊಂದು ಕೊಡ್ತಾ ಇದಾರಲ್ಲ ಮೋದಿ ಅವರು.
ಪ್ರೋತ್ಸಾಹ ಧನ ಕೊಡ್ತಾ ಇದಾರಲ್ಲ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದಾರೆ. ಹಾಲಿಗೆ ಪ್ರೋತ್ಸಾಹ ಧನ 5 ರೂಪಾಯಿ ಬೇಕಾ ಬೇಡವಾ? ಹಾಲಿಗೆ ರೈತರು ಕೊಡ್ತಾ ಇದಾರಲ್ಲ. ಅಲ್ಲ ರಸಗೊಬ್ಬರ ಸಬ್ಸಿಡಿ ಬೇಕಾ ಬೇಡವಾ? ಅದು ಕೊಡ್ತಾ ಇದಾರಲ್ಲ. ಅಲ್ಲಲ್ಲ ನೀವು ಸೋಂಬೇರಿ ಆಗ್ತೀನಿ ಅಂದ್ರಿ, ಜನ ಫ್ರೀ ಕೊಟ್ಟಿದ್ರೆ ಸೋಂಬೇರಿ. ಈಗ ಅದೇ ಅಕ್ಕಿನ ಕೊಟ್ರೆ ಏನ್ ಮಾಡ್ತಾರೆ, ತಕ್ಕಂದೋಗಿ ಮಾರ್ತಾರೆ. ಅಲ್ಲ ಈಗ ಅಕ್ಕಿ ಕೊಟ್ಟರೆ ಜನ ಸೋಂಬೇರಿ ಆಗ್ತಾರೆ, ಫ್ರೀ ಕೊಟ್ರೆ ಜನ ಸೋಂಬೇರಿ ಆಗ್ತಾರೆ. ಫ್ರೀ ಕೊಟ್ರೆ ಸೋಂಬೇರಿ ಆಗ್ತಾರೆ. ರಸಗೊಬ್ಬರ ಸಬ್ಸಿಡಿ ಕೊಡೋದು ತಪ್ಪ ಸರಿನ? ರಸಗೊಬ್ಬರ ಸಬ್ಸಿಡಿ ಕೊಡೋದು ಅದು ಸಹಜ. ಅದು ಯಾಕಂದ್ರೆ ರೈತರಿಗೆ ರಸಗೊಬ್ಬರ ನಾವು ಬರೀ ಸಬ್ಸಿಡಿನೇ ಕೊಟ್ಬಿಟ್ರೆ ಅದರಲ್ಲಿ ಅರ್ಥ ಇಲ್ಲ. ವೇಸ್ಟು. ಅವ್ರು ಅಲ್ಲೇ ಉಳುನ್ ಗೊಬ್ಬರ ಮಾಡ್ಕೊಂಡು ಮಾಡಿ ಹಾಕ್ಬೇಕು. ಎರೆಹುಳು ಗೊಬ್ಬರ ಉತ್ಪಾದನೆ ಮಾಡ್ಲಿಕ್ಕೆ 2.5 ಲಕ್ಷ ಬೇಕಾಗುತ್ತೆ ಒಂದು ವರ್ಷ. ಅದು ಸರ್ಕಾರ ಸಬ್ಸಿಡಿ ಕೊಡ್ತಾ ಇದೆಯಲ್ಲ. ಎಷ್ಟು ಜನ ಕೊಡ್ತೀರಾ? ಎಲ್ಲರಿಗೂ ಕೊಡ್ತಾವ್ರಲ್ಲ ಸಬ್ಸಿಡಿ. 2,000 ಕೊಡೋದಕ್ಕೆ 3 ತಿಂಗಳು ಬಿಟ್ಟು ಒಂದೊಂದ್ಸಲಿ ಹಾಕ್ತಿದ್ದಾರೆ. 3 ತಿಂಗಳು ಅಂತಂದ್ರೆ ಸರ್ಕಾರದ ದುಡ್ಡು ತಲುಪಬೇಕು ಅಂದ್ರೆ ಅಲ್ಲಿಂದ ಅಲ್ಲಿಗೆ ಈಗ ನೇರ ಹಾಕೊಂಡು ಬರುತ್ತಲ್ಲ.